ಅಪ್ರಾಪ್ತ ಕಾಲೇಜು ವಿದ್ಯಾರ್ಥಿನಿಯನ್ನ ಪ್ರೀತಿಸುವುದಾಗಿ ನಂಬಿಸಿ ಅವಳ ಮೇಲೆ ಅತ್ಯಾಚಾರವೆಸಗಿದ ವಿವಾಹಿತ ವ್ಯಕ್ತಿಯೋರ್ವನ ವಿರುದ್ಧ ಅಂಕುಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ। ಅಂಕುಲ ತಾಲೂಕಿನ ಅಗಸೂರು ಗ್ರಾಮದ ಅಜಿತ್ ಪಡ್ನೇಕರ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ। ಸಂತ್ರಸ್ತ ಯುವತಿಯ ತಾಯಿ ನೀಡಿದ ಪೊಲೀಸ್ ದೂರಿನಲ್ಲಿ ವಿವಾಹಿತ ಆರೋಪಿತ ವ್ಯಕ್ತಿಯು ತನ್ನ ಮಗಳ ಜೊತೆ ಪ್ರೀತಿಯ ನಾಟಕವಾಡಿ ಮದುವೆಯಾಗುವುದಾಗಿ ನಂಬಿಸಿದ್ದಾನೆ। ತನ್ನ ತಾಯಿಯನ್ನು ಭೇಟಿ ಮಾಡಿಸುವುದಾಗಿ ಹೇಳಿ ಆಕೆಯನ್ನ ಆಗಸ್ಟ್ 22 ರಂದು ತನ್ನ ಮನೆಗೆ ಕರೆದೊಯ್ದು ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ। ಈ ವಿಷಯವನ್ನು ಯಾರಿಗಾದರೂ ಹೇಳಿದರೆ ಸಾಯಿಸುತ್ತೇನೆ ಎಂದು ಜೀವ ಬೆದರಿಕೆ ಹಾಕಿದ್ದಾನೆ। ಆ ನಂತರವೂ 3-4 ದಿವಸಕ್ಕೊಮ್ಮೆ ಅಕ್ಟೋಬರ್ ತಿಂಗಳ ಕೊನೆಯವರೆಗೂ ಆತನ ವಾಸದ ಮನೆಗೆ ಹಾಗೂ ಮನೆಯಿಂದ ಸ್ವಲ್ಪ ದೂರದ ಆತನ ಹಳೆಯ ಮನೆಗೆ ಕರೆಯಿಸಿಕೊಂಡು ಬಲತ್ಕಾರವಾಗಿ ಲೈಂಗಿಕ ಸಂಭೋಗ ಮಾಡಿ ತನ್ನ ಮಗಳನ್ನ ಗರ್ಭವತಿಯನ್ನಾಗಿ ಮಾಡಿದ್ದಾನೆ। ವಿವಾಹಿತನಾದ ಇತರು ನನ್ನ ಮಗಳ ಜೀವನವನ್ನೇ ಹಾಳು ಮಾಡಿದ್ದರಿಂದ ಈತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರಿನಲ್ಲಿ ಸಂತ್ರಸ್ತೆ ತಾಯಿ ವಿನಂತಿಸಿದ್ದಾರೆ। ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಅಂಕುಲ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ। ಈ ಬಗ್ಗೆ ಮಾಹಿತಿ ಪಡೆದ ಆರೋಪಿತನು ತಲೆಮರೆಸಿಕೊಂಡಿದ್ದು ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಎನ್ನಲಾಗಿದೆ। ಕೆನರಾ ಪ್ರಸಿಂಸ ಅಂಕೋಲ ಅಂಕೋಲದ ಹೆಚ್ಚಕಡ ಗ್ರಾಮದ ಶಾಲೆಯ ಭಾವಿಯಲ್ಲಿ ಬಿದ್ದ ನಾಗರಹಾವನ ಉರಗ ಸಂರಕ್ಷಕ ಅವರಸ ಮಹೇಶ್ ನಾಯ್ಕ ಅವರು ರಕ್ಷಿಸಿ ಅರಣ್ಯ ಇಲಾಖೆಯವರೊಂದಿಗೆ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ। ಹೆಚ್ಚಕಡ ಬಳಿಯ ಶಾಲೆಯೊಂದರ ಬಾವಿಯಲ್ಲಿ ಹಾವು ಬಿದ್ದಿರುವ ಕುರಿತು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು। ಅರಣ್ಯ ಇಲಾಖೆಯ ಆರ್ಎಚ್ ನಾಯ್ಕ ಅವರು ಈ ವಿಷಯವನ್ನು ಉರಗ ಸಂರಕ್ಷಕ ಮಹೇಶ್ ನಾಯ್ಕ ಅವರ ಗಮನಕ್ಕೆ ತಂದಾಗ ರಾತ್ರಿ ಬಾವಿಯಲ್ಲಿ ಒಂದು ಹೊರೆ ಒಣಕಟ್ಟಿಗೆ ಬಿಟ್ಟಿಡುವಂತೆ ಸೂಚಿಸಿದರು। ಒಣಕಟ್ಟಿಗೆ ಮೇಲೆ ಬಂದು ಕುಳಿತ ಹಾವನ್ನ ಬೆಳಗ್ಗೆ ನಿಧಾನವಾಗಿ ಸುಲಭವಾಗಿ ಮೇಲೆತ್ತುವಲ್ಲಿ ಯಶಸ್ವಿಯಾದ ಮಹೇಶ್ ನಾಯ್ಕ ಅವರು ಹಾವನ್ನ ರಕ್ಷಣೆ ಮಾಡಿ ಹಾವುಗಳ ಕುರಿತು ಮಾಹಿತಿ ನೀಡಿದರು। ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಊರ ನಾಗರಿಕರು ಈ ಕುತೂಹಲಕಾರಿ ಘಟನೆಗೆ ಸಾಕ್ಷಿಯಾದರು। ಅಂಗಡಿ ಬಯಲು ಗ್ರಾಮದ ಮನೆಯೊಂದರ ಗೋದ್ರೇಜ್ ಕಪಾಟ್ನಲ್ಲಿ ಅಡಗಿ ಕುಳಿತಿದ್ದ ನಾಗರಹಾವನ ಮಹೇಶ್ ನಾಯ್ಕ ಅವರು ರಕ್ಷಿಸಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ। ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯದ ನಡುವೆಯೇ ಹಾವುಗಳು ಹೊರಬರುತ್ತಿದ್ದು ಮಹೇಶ್ ನಾಯ್ಕ ಅವರ ಸಾರ್ಥಕ ಪ್ರಯತ್ನದಿಂದ ಜನರಲ್ಲಿ ಜಾಗೃತಿ ಹೆಚ್ಚುತ್ತಿದ್ದು ಹಲವರಿಂದ ಮೆಚ್ಚುಗೆಯ ಮಾತುಗಳು ಕೇಳಬರುತ್ತಿವೆ। ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಎಲ್ಲಿಯೂ ಹಾವುಗಳು ಕಾಣಿಸಿದರೂ ಜನರು ಅದನ್ನು ಸಾಯಿಸದೆ ಉರಗ ಸಂತತಿ ರಕ್ಷಣೆ ಉದ್ದೇಶದಿಂದ ಅರಣ್ಯ ಇಲಾಖೆ ಇಲ್ಲವೇ ಮಹೇಶ್ ನಾಯ್ಕ ಮತ್ತಿತರರಿಗೆ ಕರೆ ಮಾಡಿ ನಾಗರಿಕ ಪ್ರಜ್ಞೆ ಮೆರೆಯುತ್ತಿದ್ದಾರೆ। ಕೆನರಾ ಪ್ರಸ್ನಿಂ ಸಂಕೋಲ ಕಾರವಾರ ತಾಲೂಕಿನ ಗೋಟೆಗಾಳಿಯಲ್ಲಿ ನಿರ್ಮಾಣಗೊಂಡಿರುವ ಚಿಟ್ಟೆ ಪಾರ್ಕ್ ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ। ವಾವ್! ಸ್ವತಂತ್ರವಾಗಿ ಹೂವಿನಿಂದ ಹೂವಿಗೆ ಗಿಡದಿಂದ ಗಿಡಕ್ಕೆ ಹಾರಾಡ್ತಿರೋ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡ್ತಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ಹೌದು, ಈ ರೀತಿ ಬಣ್ಣ ಬಣ್ಣದ ಪಾತರಗಿತ್ತಿಗಳನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅರಣ್ಯ ಇಲಾಖೆ ಚಿಟ್ಟೆಗಳ ಉದ್ಯಾನ ನಿರ್ಮಿಸುವ ಮೂಲಕ ಅವಕಾಶ ಕಲ್ಪಿಸಿದೆ। ರಾಜ್ಯದ ಹಲವೆಡೆ ನಿರ್ಮಾಣಗೊಂಡಿರುವ ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನಗಳಲ್ಲಿ ಒಂದಷ್ಟು ಪ್ರದೇಶಗಳನ್ನು ಚಿಟ್ಟೆಗಳಿಗಾಗಿ ಮೀಸಲಿಟ್ಟು ಚಿಟ್ಟೆ ಪಾರ್ಕ್ಗಳನ್ನು ಮಾಡಲಾಗಿದೆ। ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಗೋಟೆಗಾಳಿಯಲ್ಲಿ ಬರೋಬ್ಬರಿ 1 ಹೆಕ್ಟೇರ್ ಪ್ರದೇಶದಲ್ಲಿ ವಿಶೇಷವಾಗಿ ಚಿಟ್ಟೆಗಳಿಗಾಗಿಯೇ ಈ ಚಿಟ್ಟೆ ಪಾರ್ಕ್ ಸಿದ್ಧಗೊಂಡಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ। ಉದ್ಯಾನದ ಒಳಭಾಗದಲ್ಲಿ ಚಿಟ್ಟೆಗಳು ಕುಳಿತು ಪರಾಗಸ್ಪರ್ಶ ಕ್ರಿಯೆ ನಡೆಸಲು ಅನುಕೂಲವಾಗುವ ಹಾಗೂ ಹೆಚ್ಚು ಮಕರಂದ ನೀಡುವ ಚಿಕ್ಕ ಚಿಕ್ಕ ಹೂವು ಹಾಗೂ ಕಾಡು ಗಿಡಗಳನ್ನು ಬೆಳೆಸಲಾಗಿದೆ। ಹೀಗಾಗಿ ಇಲ್ಲಿಗೆ ಪ್ರಮುಖವಾಗಿ ಕಾಮನ್ ಕ್ರೋ, ಬ್ಲೂ ಟೈಗರ್, ಪ್ಲೇನ್ ಟೈಗರ್, ಕಾಮನ್ ಮೋರ್ಮನ್, ಬ್ಲೂ ಮೋರ್ಮನ್, ಯೆಲ್ಲೋ ಪ್ರಾನ್ಸಿ, ಅತ್ಯಂತ ವಿರಳವಾದ ಸದರ್ನ್ ಬರ್ಡ್ ವಿಂಗ್ ಜಾತಿಯ ಪತಂಗಗಳು ಕಾಣಸಿಗುತ್ತವೆ। ಏನು ವಿವಿಧ ಫ್ಲವರ್ ಬರುವಂಥ ಭಾಳಷ್ಟು ಚಿಟ್ಟೆಗಳನ್ನ ಅಟ್ರ್ಯಾಕ್ಟ್ ಮಾಡುವಂಥ ಪ್ಲಾಂಟ್ಸ್ನ ಸಹ ನಾವು ನೆಟ್ಟಿದ್ದೀವಿ। ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಓಪನ್ ಆಂಫಿ ಥಿಯೇಟರ್ ಥರ ಮಾಡಿದ್ದೀವಿ। ಸೊ ಮುಖ್ಯವಾಗಿ ನಮ್ಮ ಕಾರವಾರದಿಂದ ಬೆಳಗಾಂ ಕಡೆ ಹೋಗುವಂಥ ಮತ್ತು ಕಾರವಾರದಿಂದ ದಾಂಡೇಲಿ ಕಡೆ ಹೋಗುವಂಥ ಪ್ರವಾಸಿಗರಿಗೆ ಅನುಕೂಲ ಆಗೋಕ್ಕೋಸ್ಕರ, ಅಷ್ಟೇ ಅಲ್ಲದೆ ನಮ್ಮ ಗೋಟೆಗಾಳಿ ಗ್ರಾಮ ಪಂಚಾಯಿತಿಯ ಏನೋ ಭಾಳಷ್ಟು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವು ಇದನ್ನು ಚಿಟ್ಟೆ ಉದ್ಯಾನವನ್ನು ಮಾಡಿದ್ದೀವಿ। ಈಗಾಗಲೇ ಭಾಳಷ್ಟು ಚಿಟ್ಟೆಗಳು ಈಗಾಗಲೇ ಇಲ್ಲಿ ಬರ್ತಾ ಇದ್ದಾವೆ। ಮುಂದಿನ ದಿನದಲ್ಲಿ ಇನ್ನೂ ಏನು ಇಲ್ಲಿ ನಾವು ನೆಟ್ಟಿರುವಂಥ ಗಿಡಗಳೆಲ್ಲ ಬೆಳೆದು ಹೂ ಬಿಟ್ಟ ಮೇಲೆ ಭಾಳಷ್ಟು ವಿವಿಧ ವೈವಿಧ್ಯಮಯ ಚಿಟ್ಟೆಗಳು ಸಹ ಬರ್ತವೆ। ಆಗ ನಾವು ಚಿಟ್ಟೆ ಉದ್ಯಾನವನದಲ್ಲಿ ಬರುವಂಥ ಎಲ್ಲ ಪ್ರಭೇದಗಳನ್ನು ಸಹ ಗುರುತಿಸಿ ಅದನ್ನೆಲ್ಲ ನಾವು ನಾಮಿನ್ಕ್ಲೇಚರ್ ಮಾಡಿ, ಐ ಮೀನ್ ಟು ಸೇ ಅದನ್ನೆಲ್ಲ ಸಹ ರೆಕಾರ್ಡ್ ಮಾಡಿ ಅದನ್ನೆಲ್ಲ ಸಾರ್ವಜನಿಕರಿಗೆ ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ। ಈ ಮೂಲಕ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಮುಖ್ಯವಾಗಿ ನಮ್ಮ ಜಿಲ್ಲಾ ಪ್ರವಾಸೋದ್ಯಮದ ಒಂದು ಏನು ವೆಬ್ಸೈಟ್ ಮಾಡಿದ್ದಾರೆ ಅದರಲ್ಲಿ ಚಿಟ್ಟೆ ಉದ್ಯಾನವನವನ್ನು ಸೇರಿಸ್ಕೋಬೇಕು। ಸೊ ದಟ್ ಇಲ್ಲಿ ನಮ್ಮ ಜಿಲ್ಲೆಗೆ ಬರುವಂಥ ಪ್ರವಾಸಿಗರು ಇಲ್ಲಿಗೆ ಇದೊಂದು ಇಂಪಾರ್ಟೆಂಟ್ ಡೆಸ್ಟಿನೇಷನ್ ಆಗುತ್ತೆ। ಕಾರವಾರ ಬೆಳಗಾವಿ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿಯೇ ಈ ಚಿಟ್ಟೆ ಪಾರ್ಕ್ ನಿರ್ಮಾಣಗೊಂಡಿರುವುದು ಇನ್ನೊಂದು ವಿಶೇಷವಾಗಿದ್ದು, ಈ ಹಿಂದೆ ಪಾಳು ಬಿದ್ದ ಜಾಗವನ್ನು ಈಗ ಅರಣ್ಯ ಇಲಾಖೆ ಪಾರ್ಕ್ ಆಗಿ ಪರಿವರ್ತಿಸಿದೆ। ಈ ಚಿಟ್ಟೆ ಪಾರ್ಕ್ ನಿರ್ಮಾಣ ಕಾರ್ಯಕ್ಕೆ ಕೈಗಾದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಕೂಡ ಸಹಕಾರ ನೀಡಿದೆ। ಉದ್ಯಾನಕ್ಕೆ ಭೇಟಿ ನೀಡುವವರಿಗೆ ವಾಕಿಂಗ್ ಪಾತ್, ಕುಳಿತುಕೊಳ್ಳಲು ಆಸನ, ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಮಾಡಲಾಗಿದೆ। ಅತ್ಯಂತ ಸುಂದರವಾಗಿ ಸಿದ್ಧಗೊಂಡಿರುವ ಈ ಪಾರ್ಕ್ಗೆ ಸದ್ಯ ಸ್ಥಳೀಯರಷ್ಟೇ ಅಲ್ಲ, ಹೊರ ಜಿಲ್ಲೆ ರಾಜ್ಯಗಳಿಂದಲೂ ಜನ ಭೇಟಿ ನೀಡುತ್ತಿದ್ದಾರೆ। ಚಿಟ್ಟೆಗಳ ಸಂರಕ್ಷಣೆಯ ಮೂಲ ಉದ್ದೇಶದೊಂದಿಗೆ ನಿರ್ಮಾಣಗೊಂಡಿರುವ ಈ ಚಿಟ್ಟೆ ಪಾರ್ಕ್ನಲ್ಲಿ ಚಿಟ್ಟೆಗಳ ಜೀವನ ಕ್ರಮದ ಅಧ್ಯಯನಕ್ಕೆ ಅಧ್ಯಯನಕಾರರಿಗೆ ಹಾಗೂ ವಿದ್ಯಾರ್ಥಿಗಳಿಗೂ ಅನುಕೂಲಕರ ವಾತಾವರಣ ಕಲ್ಪಿಸಲಾಗಿದೆ।
ಈ ಜಾಗದಲ್ಲಿ ನಿಮಗೆ ಪಶ್ಚಿಮ ಘಟ್ಟದ ಎಲ್ಲ ಎಂಡೆಮಿಕ್ ಸ್ಪೀಷೀಸ್ ಅಂತ ಏನು ಹೇಳ್ತೀವಲ್ಲ ಎಲ್ಲೂ ಸಿಗುತ್ತೆ. ಮಲಬಾರ್ ರೋಸ್ ಆಗಬಹುದು, ಮಲಬಾರ್ ಬ್ಯಾಂಡೆಡ್ ಸ್ವಾಲುಟೈಲ್ ಅಂತ ಹೇಳ್ತೀವಿ, ಮಲಬಾರ್ ಬ್ಯಾಂಡೆಡ್ ರೋಸ್ ಅಂತ. ಅಷ್ಟೇ ಅಲ್ಲ, ನಮ್ಮ ಸದರ್ನ್ ಬಾರ್ಡ್ವಿ ಸ್ಟೇಟ್ ಕರ್ನಾಟಕ ರಾಜ್ಯ ಚಿಟ್ಟೆ ಅಂತೂ ಯಥೇಷ್ಟವಾಗಿ ಸಿಗುತ್ತೆ ಇಲ್ಲಿ. ಅಷ್ಟೇ ಅಲ್ಲದೆ ಮತ್ತೊಂದು ಚಿಟ್ಟೆ ಇಲ್ಲಿದೆ, ಏನಿದೆ ಮಲಬಾರ್ ಬ್ಯಾಂಡೆಡ್ ಸ್ವಾಲುಟೈಲ್ ಅಂತ ಹೇಳಿ, ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ಅಂತ ಇದೆ. ಇವೆಲ್ಲನೂ ಅಷ್ಟೇ ಅತ್ಯಾಕರ್ಷಕವಾಗಿರುತ್ತೆ. ಎಲ್ಲ ಏರಿಯಾದಲ್ಲೂ ಇಲ್ಲಿ ಲಭ್ಯ ಇರೋಂಥ ಚಿಟ್ಟೆಗಳು. ಇದು ಸಾಧಾರಣ 300 ಪ್ರಭೇದದ ಚಿಟ್ಟೆಗಳಿಲ್ಲಿದೆ. ಸೊ ಇದು ಅಧ್ಯಯನ ಮಾಡೋದೇನಿದ್ದಿಲ್ಲ, ಚಿಟ್ಟೆಗಳ ಜೀವನ ಚಕ್ರ ಅಂತ ಏನು ಹೇಳ್ತೀವಿ. ಮೊಟ್ಟೆ ಇಡೋದ್ರಿಂದ ಹಿಡಿದು ಮೊಟ್ಟೆಯಿಂದ ಅದು ಮರಿ ಆಗುತ್ತೆ, ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತೀವಿ, ಕಂಬಳಿ ಹುಳು ಅಂತ ಹೇಳ್ತೀವಿ ಚಿಟ್ಟೆದ ಮರಿ. ಅದರ ನಂತರ ಕೋಶಾವಸ್ಥೆಗೆ ಹೋಗುತ್ತೆ, ಕೋಶಾವಸ್ಥೆ ಕ್ರಿಸಾಲಿಸ್ ಅಂತ ಹೇಳ್ತೀವಿ. ಅದಾದಮೇಲೆ ಒಂದು ಸಾಧಾರಣ 45-50 ದಿವಸದಲ್ಲಿ ಪೂರ್ಣ ಪ್ರಮಾಣದ ಚಿಟ್ಟೆ ಬಂದ್ಬಿಡುತ್ತೆ ಒಂದು ಮೊಟ್ಟೆಯಿಂದ. ಅದು ಕ್ಯಾಟರ್ಪಿಲ್ಲರ್ ಆಗಿ ಮರಿಯಾಗಿ ಕೋಶಾವಸ್ಥೆಗೆ ಹೋಗಿ ಬರಲಿಕ್ಕೆ ಒಂದು 45 ದಿವಸ. ಚಿಟ್ಟೆ ಮೊಟ್ಟೆ ಇಟ್ಟಿದ ಕೂಡಲೇ ಒಂದು ವಾರದಲ್ಲಿ ಚಿಟ್ಟೆ ಮರಿ ಆಗುತ್ತೆ. ಆ ಮರಿಯಾಗಿ ಒಂದು 15-30 ದಿವಸದೊಳಗೆ ಅದು ಚೆನ್ನಾಗಿ ತಿಂದು ಪೂರ್ಣಾವಧಿ ಕಂಬಳಿ ಹುಳು ಆಗುತ್ತೆ. ಅಲ್ಲಿಂದ ಮತ್ತೆ ಒಂದು 15-20 ದಿವಸದಲ್ಲಿ ಕೋಶಾವಸ್ಥೆಗೆ ಹೋಗಿ ಅಡಲ್ಟ್ ಚಿಟ್ಟೆ ಅದರಿಂದ ಹೊರಗೆ ಬರುತ್ತೆ. ಕಾಡಿಗೂ ಮತ್ತು ಚಿಟ್ಟೆಗಳು ಅವಿನಾಭಾವ ಸಂಬಂಧ. ಪ್ರತಿಯೊಂದು ಚಿಟ್ಟೆಗೂ ಒಂದು ಆಹಾರ ಸಸ್ಯ ಬೇಕು, ಅದು ಅದರನ್ನ ಎಲೆಗಳನ್ನೇ ತಿಂದು ಅದರಲ್ಲೇ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯಿಂದ ಬಂದಿದ್ದ ಮರಿಗಳು ಆ ಎಲೆಗಳೇ ತಿನ್ನಬೇಕು. ಸೊ ಒಂದು ಕಾಡು ಆರೋಗ್ಯವಾಗಿದೆ ಅಂದರೆ ಅಷ್ಟು ಚಿಟ್ಟೆಗಳಿದ್ದರೆ ಆ ಕಾಡಿನ ಆರೋಗ್ಯ ಸೂಚಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ನಗರ ಪ್ರದೇಶಗಳ ಬೆಳವಣಿಗೆಯಿಂದಾಗಿ ಮಾಯವಾಗುತ್ತಿರುವ ಪಾತರಗಿತ್ತಿಗಳ ಸ್ವಚ್ಛಂದ ಹಾರಾಟಕ್ಕೆ ಪಾರ್ಕ್ ನಿರ್ಮಿಸಿ ಅವುಗಳ ಸಂರಕ್ಷಣೆಗೆ ಮುಂದಾಗಿರುವ ಅರಣ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯವಾಗಿದೆ. ನೀವೇನಾದರೂ ಕಾರವಾರ ಪ್ರವಾಸ ಕೈಗೊಂಡರೆ ತಪ್ಪದೇ ಈ ಚಿಟ್ಟೆ ಪಾರ್ಕ್ಗೆ ಭೇಟಿ ನೀಡಿ ಬಣ್ಣ ಬಣ್ಣದ ಪತಂಗಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.